तेजो वारी मृदाम यथा विनिमयो यत्र त्रिसर्गो मृषा धाम्ना स्वेन सदा निरस्त कुहकम् सत्यम परम हिमहि. ನನ್ನ ಅಧ್ಯಾತ್ಮ ಬಂಧುಗಳೇ, ಮಹತ್ತತ್ವದ ಸೃಷ್ಟಿಯನ್ನು ನಾವು ನಿನ್ನೆ ನೋಡಿದೆವು. ಮೊಟ್ಟ ಮೊದಲು ಮಹತ್ತತ್ವ ಸೃಷ್ಟಿಯಾಯಿತು, ಅಂದರೆ ವಿಶ್ವದ ಸುಪ್ತ ಪ್ರಜ್ಞೆ ಜಾಗೃತವಾಯಿತು. ಚತುರ್ಮುಖ ಸೃಷ್ಟನಾದ, ಚತುರ್ಮುಖ ಸೃಷ್ಟಿಯಾದಾಗ ಸುಪ್ತಾವಸ್ಥೆಯಲ್ಲಿದ್ದಂಥ ಆ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದಂಥ ಎಲ್ಲ ಜೀವಜಾತಗಳಲ್ಲಿ ಒಂದು ರೀತಿಯ ಸುಪ್ತ ಪ್ರಜ್ಞೆ ಜಾಗೃತವಾಗಿ, ಆದರೂ ಇನ್ನು ನಾನು ನನ್ನದು ಇದೇನೂ ಇಲ್ಲ, ಅಹಂಕಾರ ಮಮಕಾರಗಳು ಪ್ರಾರಂಭ ಆಗಿಲ್ಲ, ಪ್ರಜ್ಞೆ ಜಾಗೃತವಾಯಿತು, ನಿದ್ರೆಯಿಂದ ಎಚ್ಚರ ಆಗಿದೆ, ಎಲ್ಲಿದ್ದೇನೆ ಏನು ಅಂತ ಗೊತ್ತಿಲ್ಲದ ಒಂದು ಸ್ಥಿತಿ ಅಂತ ಹೇಳಿದ್ದಲ್ಲ ಹಾಗೆ, ಆ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದ ಜೀವಗಳಿಗೆ ಒಂದು ರೀತಿಯ ಎಚ್ಚರ ಆಗಿದೆ. ಅದರ ನಂತರ ಮುಂದೆ ನಾನು ಅನ್ನುವಂಥ ಅವೇರ್ನೆಸ್ ಬರಬೇಕು. ಅದರ ನಂತರದ ಸೃಷ್ಟಿ ಅದು ಮಹತ್ತತ್ವದ ಅನಂತರದ ಸೃಷ್ಟಿ, ಅಹಂಕಾರ ತತ್ವದ ಸೃಷ್ಟಿ. ಅದನ್ನ ಚತುರ್ಮುಖ ನಾರದನೇ ಹೇಳ್ತಾನೆ, ಮಹತ್ತತ್ವಾತ್ ವಿಕುರುವಾಣಾತ್ ರಜಸತ್ವೋಪಬ್ರಹ್ಮಿತಾತ್ ತಮಃ ಪ್ರಧಾನಸ್ತ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ. ರಜಸ್ ಮಹತ್ತತ್ವದಿಂದ ಮತ್ತೆ ಸೃಷ್ಟಿಯಿಂದ ವಿಕಾಸಗೊಳ್ಳುವುದು, ವಿಕಾಸ ಆಗ್ತಾ ಆ ಇನ್ನಷ್ಟು ವಿಕಾರಗೊಂಡಾಗ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಮಹತ್ತತ್ವದಿಂದ, ಮಹತ್ತತ್ವ ಅಂದರೆ ರಜಸ್ಸತ್ವೋಪಬ್ರಹ್ಮಿತ, ಮಹತ್ತತ್ವ ಅನ್ನೋದು ರಜೋಗುಣದಿಂದ ಹುಟ್ಟಿದ್ರೂ ಅದರಲ್ಲಿ ಸತ್ವದ ಅಂಶ ತುಂಬಾ ಇತ್ತು. ಸತ್ವ ರಜಸ್ಸು ಸತ್ವ ತಮಸ್ಸು ಇದ್ರೆ ರಜಸ್ಸು ಸತ್ವದ ಅಂಶ ಜಾಸ್ತಿ ಇತ್ತು ಮಹತ್ತತ್ವದಲ್ಲಿ. ಇನ್ನೂ ವಿಕಾರಗೊಂಡಾಗ ರಜಸ್ಸು ಸತ್ವ ಕಮ್ಮಿಯಾಗಿ ತಮಸ್ಸಿನ ಅಂಶ ಜಾಸ್ತಿಯಾಗಿ ಅಹಂಕಾರ ತತ್ವ ಬಂತು. ತಮಃ ಪ್ರಧಾನ ಸ್ವಭಾವತ್, ಇದು ಅಹಂಕಾರ ತತ್ವದ ಸೃಷ್ಟಿ, ಚತುರ್ಮುಖನ ಸೃಷ್ಟಿಯಾಯಿತು. ಅಹಂಕಾರ ತತ್ವ ಮಾನಿಗಳಾದ ಗರುಡ ಶೇಷ ರುದ್ರರ ಸೃಷ್ಟಿಯಾಯಿತು. ಅದನ್ನ ಮೂರು ಮುಖಗಳು ಅಂದರು, ದ್ರವ್ಯ ಜ್ಞಾನ ಕ್ರಿಯಾತ್ಮಕ. ದ್ರವ್ಯ ಅಂದ್ರೆ ಪಂಚಭೂತಗಳು, ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯ, ಕ್ರಿಯ ಅಂದ್ರೆ ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಪಂಚಭೂತಗಳ ಸೃಷ್ಟಿಗೆ ಮೂಲಭೂತವಾಗಿರತಕ್ಕಂಥದ್ದು ಅಹಂಕಾರ ಸೃಷ್ಟಿ. ಅಂದ್ರೆ ಅಹಂಕಾರ ಸೃಷ್ಟಿಯಾಯಿತು. ಈ ಆ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದಂತಹ ಎಲ್ಲ ಜೀವಗಳಿಗೆ ಒಂದು ಅಹಂ ಅನ್ನೋ ಪ್ರಜ್ಞೆ ಜಾಗೃತವಾಯಿತು, ನಾನು ನನ್ನದು ಅನ್ನತಕ್ಕಂಥ ಭಾವ ಜಾಗೃತವಾಗಿ. ಆದರೆ ಇನ್ನೂ ಕೂಡ ಅವರಿಗೆ ಮನಸ್ಸು ಇಲ್ಲ, ಇದು ಸಾಕ್ಷಿ ಗ್ರಹಣ ಮಾಡ್ತಾ ಇದೆ ನಾನು ನನ್ನದು ಅನ್ನೋದು. ಮನಸ್ಸು ಅನ್ನೋದು ಸೃಷ್ಟಿಯಾಗಲಿಲ್ಲ, ಇನ್ನು ಇಂದ್ರಿಯಗಳು ಹುಟ್ಟಲಿಲ್ಲ. ಇದು ಒಂದು ದೃಷ್ಟಿಯಿಂದ ಸೃಷ್ಟಿ ಅಂದರೆ ಗರ್ಭದೊಳಗೆ ಮಕ್ಕಳು ಬೆಳೆದ ಹಾಗೆ, ಗರ್ಭದಲ್ಲಿ ಒಂದೊಂದು ತಿಂಗಳಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಅದು ಅರಿವಿದೆ, ಆಮೇಲೆ ಒಂದೊಂದೇ ಇಂದ್ರಿಯಗಳು ಕೆಲಸ, ಮೊದಲು ಇಂದ್ರಿಯಗಳು ಕೆಲಸ ಮಾಡ್ತಾರೆ. ಹಾಗೆಯೇ ಹೇಗೆ ಹೊಟ್ಟೆಯ ಒಳಗೆ ಅಥವಾ ಮೊಟ್ಟೆಯ ಒಳಗೆ ಸೃಷ್ಟಿ ಬೆಳೆಯುತ್ತೆ, ಅದೇ ರೀತಿ ಈ ಪ್ರಾರಂಭ ಸೃಷ್ಟಿ. ಮೊದಲು ಒಂದು ಒಂದು ತರದ ಅರಿವು ಬಂತು, ಆಮೇಲೆ ನಾನು ಅನ್ನೋ ಅರಿವು ಬಂತು. ಆದರೂ ಕೂಡ ನಾನು ಏನು ಅಂತ ಗೊತ್ತಿಲ್ಲ, ಇಂದ್ರಿಯಗಳಿನ್ನೂ ಇಲ್ಲ, ಮನಸ್ಸಿನಿಂದ ಚಿಂತನೆ ಮಾಡ್ತಕ್ಕ ಅಥವಾ ಬಯಕೆಗಳನ್ನ ಬೆಳೆಸಿಕೊಳ್ಳತಕ್ಕಂಥ ವ್ಯವಸ್ಥೆ ಇಲ್ಲ, ಅಹಂಕಾರ ತತ್ವ ಮಾತ್ರ ಆಗಿದೆ. ಅದು ತಮ ಪ್ರಧಾನ, ನಿಜವಾಗಿ ಅಹಂಕಾರದಲ್ಲಿ ಸಾತ್ವಿಕ ಅಹಂಕಾರವೂ ಇದೆ. ಈ ನನ್ನತನದ ಅರಿವು ಉಂಟಲ್ಲ ನಾನು, ಅದು ಅಪರೋಕ್ಷಜ್ಞ, ಸೆಲ್ಫ್ ರಿಯಲೈಸೇಷನ್, ಅದು ಅಹಂಕಾರ ಅಲ್ವಾ, ನಾನು ಅನ್ನೋದನ್ನು ತಿಳ್ಕೊಳ್ಳೋದು ಅದು ಸಾತ್ವಿಕ ಅಹಂಕಾರ. ಅದು ನಮಗೆ ಬರತಕ್ಕಂತಹ ಅಹಂಕಾರ ಅದು ಇಗೋ ರೂಪವಾಗಿರುತ್ತೆ, ಸಾತ್ವಿಕವಾಗಿರೋದಿಲ್ಲ, ಅದರಲ್ಲಿ ತಮಸ್ಸಿನ ಅಂಶ ಹೆಚ್ಚು. ನಮ್ಮಲ್ಲಿ ನಾನು ನನ್ನದು ಅಂತ ಬಂದಾಗ ತಮೋಗುಣ ಹೆಚ್ಚು ಸೇರಿಕೊಳ್ಳೋದು, ಅಲ್ಲಿ ತನಕೋ ತಮೋಗುಣ ಸೇರಿಕೊಳ್ಳೋದು ಅವಕಾಶ ಇಲ್ಲ. ತಮೋಗುಣದಿಂದ ಏನಾಗುತ್ತೆ, ತಮೋಗುಣ ಅನ್ನೋದು ಒಂದು ಭಯಾನಕವಾದ ಮೂರು ಗುಣಗಳು ಗಮ್ಮು ಅಂತ ಹೇಳಿದೆ ನಾನು, ಅದರಲ್ಲಿ ಬಹಳ ಜೋರಾದ ಗಮ್ಮು ತಮೋಗುಣ.
ಆ ತಮೋಗುಣ ಬಂದ ತಕ್ಷಣ ನಾನದು ನನ್ನದು ನಾನು ನನ್ನದು ನಾನು ನನ್ನದನ್ನು ಅಟ್ಯಾಚ್ಮೆಂಟ್ ಶುರುವಾಗುತ್ತೆ, ಅದನ್ನು ಬಿಡಿಸಿಕೊಳ್ಳಿಕ್ಕೆ ಆಗುತ್ತೆ. ಹಾಗಾಗಿ ತಮಃ ಪ್ರಧಾನ ಸ್ತೋಭವದ್ದು ಅದು ಮೂರು ವಿಧದಿಂದ ತಮಸ್ ಅದನ್ನು ಮತ್ತೆ ಅದರಲ್ಲಿ ತಮಸ್ಸಿನಲ್ಲಿ ಸತ್ವರಜಸ್ತಮೋ ಗುಣಗಳಲ್ಲಿ ರಜಪ್ರಧಾನವಾದ ಸತ್ವಪ್ರಧಾನವಾದ ಮಹತ್ತತ್ವದ ಸೃಷ್ಟಿಯಾಯಿತು. ಅದರಲ್ಲಿ ಮಹತ್ತತ್ವದಲ್ಲಿ ತಮಸ್ಸಿನ ಅಂಶವೇ ಪ್ರಧಾನವಾಗಿ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಆ ಅಹಂಕಾರ ತತ್ವದಲ್ಲೂ ತಮಸ್ಸು ಸತ್ವರಜಸ್ಸು ಇದ್ದೇ ಇದೆ, ಶುದ್ಧ ತಮಸ್ಸಲ್ಲ ಅದು. ಆದರೆ ತಮಸ್ಸಿನಲ್ಲಿ ಸತ್ವರಜಸ್ಸುಗಳ ಅಂಶ ಇದ್ದೇ ಇರುವಂತಹದ್ದು ಅದು ಸತ್ವ ರಜಸ್ಸು ತಮಸ್ಸು ಅಂತ ಅಹಂಕಾರ ತತ್ವ ಮತ್ತೆ ಮೂರು ಥರ ಆಯಿತು, ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ತಾಮಸ ಅಹಂಕಾರ ಅನ್ನೋದು ದ್ರವ್ಯಗಳ ಸೃಷ್ಟಿ ಕಾರಣವಾಯಿತು, ರಾಜಸ ಅಹಂಕಾರ ಇಂದ್ರಿಯಗಳ ಸೃಷ್ಟಿ ಕಾರಣವಾಯಿತು, ತಾಮಸ ಅಹಂಕಾರ ಪಂಚಭೂತಗಳ ಸೃಷ್ಟಿ ಕಾರಣವಾಯಿತು. ಹೀಗೆ ದ್ರವ್ಯಜ್ಞಾನ ಕ್ರಿಯಾತ್ಮಕ ಏನಪ್ಪ ಇದು ತಮ ಪ್ರಧಾನವಾದ ಸೃಷ್ಟಿ, ಇದಕ್ಕೇನು ಹೆಸರು? ಸೋಹಂಕಾರ ಇತಿ ಪ್ರೋಕ್ತ. ಅದೇ ಎರಡನೆಯ ವಿಕಾಸವೇ, ಸೃಷ್ಟಿಯ ವಿಕಾಸದಲ್ಲಿ ಎರಡನೆಯ ಹಂತವೇ ಅಹಂಕಾರ ತತ್ವ. ಅದೇ ಗರುಡ ಶೇಷರುದ್ರರ ಸೃಷ್ಟಿ. ಅಹಂಕಾರ ತತ್ವದ ನಿಯಾಮಕರು ಗರುಡ ಶೇಷರುದ್ರರು. ಅದು ವಿಕೃವನ್ನ ಸಮಭೂತ ತ್ರಿಧ, ಅದು ಮೂರು ಜನ ಅಭಿಮಾನಿಗಳು. ಅಭಿಮನ್ಯಮಾನವಾಗಿರತಕ್ಕಂಥ ಅಹಂಕಾರವು ವಿಕಾರಗೊಳ್ತಾ ಮೂರು ಮುಖವಾಗಿ ತ್ರಿಮುಖವಾಗಿ ಹೊರಟಿತ್ತಂತೆ. ಅದು ಮೂರು ಮುಖ ಯಾವುದಂದ್ರೆ ವೈಕಾರಿಕ ತೈಜಸಶ್ಚ ತಾಮಸಶ್ಚೇತಿ ಅದ್ಭಿದ. ವೈಕಾರಿಕ ಅಹಂಕಾರ ಅಂದ್ರೆ ಸಾತ್ವಿಕ ಅಹಂಕಾರ, ತೈಜಸ ಅಹಂಕಾರ ಅಂದ್ರೆ ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಮುನ್ನಗಿಸೋಣ. ಹೀಗೆ ಅಹಂಕಾರ ಮತ್ತೆ ಮೂರು ಮುಖವಾಗಿ ಸೃಷ್ಟಿಯನ್ನು ವಿಸ್ತರಿಸಿತು. ಈಗ ಅಹಂಕಾರ ಅನ್ನೋದು ಸೃಷ್ಟಿಯಾದಾಗ, ಆ ದೇವತೆಗಳ ಸೃಷ್ಟಿಯಾದಾಗ, ಈ ಜೀವದ ಒಳಗೂ ಸೃಷ್ಟಿಯಾಗತಕ್ಕಂಥ ಜೀವದ ಒಳಗೂ ಚಿತ್ತ ವಿಕಾಸವಾಯಿತು, ಅಹಂಕಾರ ವಿಕಾಸವಾಯಿತು. ಅಂದ್ರೆ ಇವಾಗ ಸೃಷ್ಟಿಯಾಗತಕ್ಕ ಜೀವಜಾತದಲ್ಲಿ ವಿಜ್ಞಾನಮಯ ಕೋಶ ನಿರ್ಮಾಣವಾಯಿತು. ಅಹಂಕಾರ ಮತ್ತು ಚಿತ್ತ, ಚಿತ್ತವೇ ಮಹತ್ತತ್ವ, ಇದೇ ವಿಜ್ಞಾನಮಯ ಕೋಶ. ಆನಂದಮಯ ಕೋಶ ಅಂತಂದ್ರೆ ಅದು ವಿಜ್ಞಾನ, ಅದು ಚಿತ್ತದ ವಿಸ್ತಾರ, ಅದು ಸೃಷ್ಟಿಯಲ್ಲಿ ಆಗೋದೇ ಇಲ್ಲ. ಅದು ಯಾವಾಗ ಆನಂದಮಯ ಕೋಶ ತೆರೆಕೊಳ್ಳೋದು ಅಂತಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ. ಯಾಕೆಂದ್ರೆ ಆನಂದಮಯ ಕೋಶ ಅಂದ್ರೆ ಚಿತ್ತದ ವಿಸ್ತಾರ, ಚಿತ್ತ ಅಂದ್ರೆ ನೆನಪಿನ ಶೆಲ್ಲು, ಅದು ಪೂರ್ತಿ ತೆರೆಕೊಳ್ಳುವುದು, ಎಲ್ಲ ನೆನಪುಗಳು ಜಾಗೃತವಾಗುವುದು, ಅದು ಪ್ರಾರಂಭ ಸೃಷ್ಟಿ ಆರಂಭದಲ್ಲಿ ಆಗುವುದಿಲ್ಲ. ಹಾಗಾಗಿ ಈಗ ವಿಜ್ಞಾನಮಯ ಕೋಶ ಒಳಗಿಂದ ಜಾಗೃತವಾಯಿತು. ಅಹಂಕಾರ ಮತ್ತು ಚಿತ್ತ ನೆನಪುಗಳು, ನಾನು ಅನ್ನತಕ್ಕಂಥ ಎಚ್ಚರ ವಿಜ್ಞಾನ ಮಕ್ಕಳು, ಇದು ಶಿವನ ಸೃಷ್ಟಿ, ಗರುಡಶೇಷದ ಸೃಷ್ಟಿಯ ಜೊತೆಗೆ ಅಹಂಕಾರ ಮತ್ತೆ ಮೂರು ಮುಖದಿಂದ ಬೆಳಕೊಂಡು ಬಂತು. ಮೊದಲನೇದು ವೈಕಾರಿಕ, ವೈಕಾರಿಕ ಅಂದ್ರೆ ಸಾತ್ವಿಕ ಅಹಂಕಾರ. ಅದರಲ್ಲಿ ಏನು ಸೃಷ್ಟಿಯಾಯಿತು? ವೈಕಾರಿಕಾನ್ ಮನೋಜ್ಞೆ ದೇವಾಹ ವೈಕಾರಿಕಾ ದಶ ದಿಗ್ವಾತಾರ್ಕ ಪ್ರಚೇತೋಶ್ವಿ ವಸ್ನೀಂದ್ರ ಉಪೇಂದ್ರ ಮಿತ್ರಕಾಹ. ಭಾಗವತದಲ್ಲಿ ನೀವು ಹೋಗಿ ನೋಡಿದರೆ ನಾನು ಹೇಳುವ ಶ್ಲೋಕಗಳು ಮುಂದೆ ಹಿಂದೆ ಇವೆ. ಇನ್ನು ಮುಂದೆ ಬರತಕ್ಕ ಇದು ಮತ್ತೆ ಬಂದ ಶ್ಲೋಕ ನಾನು ಮೊದಲು ಹೇಳ್ತಾ ಇದ್ದೇನೆ. ಇನ್ನು ಮೇಲೆ ಹೇಳುವ ಶ್ಲೋಕ ಮೊದಲಿದೆ. ಯಾಕೆಂದ್ರೆ ನಾನು ಸೃಷ್ಟಿಯ ಆರ್ಡರಿಗೆ ಸರಿಯಾಗಿ ಹೇಳ್ತಾ ಇದ್ದೇನೆ, ಅದರಲ್ಲಿ ಆರ್ಡರ್ ತಪ್ಪು ಹೇಳಿಲ್ಲ. ಬೇಕು ಅಂತ ಆರ್ಡರ್ ನ ಮುಂದೆ ಹಿಂದೆ ಮಾಡಿ ಹೇಳಿದ್ದಾರೆ. ಆಮೇಲೆ ಅಹಂಕಾರ ಸೃಷ್ಟಿಯಾದ್ಮೇಲೆ ಏನು ಸೃಷ್ಟಿಯಾಯಿತು? ವೈಕಾರಿಕ ಅಹಂಕಾರದಿಂದ ಅಂದ್ರೆ ಸಾತ್ವಿಕ ಅಹಂಕಾರ, ಅದಕ್ಕೆ ವೈಕಾರಿಕ ಅಂತ ಯಾಕೆ ಹೆಸರು ಗೊತ್ತಾ? ಒಂದು ವಿಕಾರಕ್ಕೆ ಒಳಗಾದದ್ದು, ಸ್ಥೂಲವಾದ ವಿಕಾರಕ್ಕೆ ಒಳಗಾಯಿತು ಇಲ್ಲಿಂದ. ಇನ್ನೊಂದು ವಿವಿಧ ಕಾರಕವಾಗಿರತಕ್ಕಂಥದ್ದು, ಅದರಿಂದ ಸೃಷ್ಟಿಯಾಗುವುದು ಮನಸ್ಸು ಮತ್ತು ಹತ್ತು ಇಂದ್ರಿಯಾಭಿಮಾನ ದೇವತೆಗಳು. ವೈಕಾರಿಕಾತ್ ಇಂದ್ರಿಯಾ ದೇವತೆಗಳ ಸೃಷ್ಟಿ ಸಾತ್ವಿಕ ಅಹಂಕಾರದಿಂದ. ಅವರು ವಿವಿಧ ಕ್ರಿಯಾ ಕಾರಕರಾದ್ರಿಂದ ಅವರು ವೈಕಾರಿಕರು ಅಂತ ಹೆಸರು. ವೈಕಾರಿಕದಿಂದ ಅಂದ್ರೆ ಅಹಂಕಾರದಿಂದ ಏನು ಹುಟ್ಟಿತು? ಮನಸ್ಸು ಅನ್ನುವ ತತ್ವ ಹುಟ್ಟಿತು. ಮನಸ್ಸು ಅನ್ನುವ ತತ್ವ ಹುಟ್ಟುವುದಿಲ್ಲ, ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಏನಾಯ್ತು? ಮನಸ್ತತ್ವ ಹುಟ್ಟಿತು ಅಂತಂದ್ರೆ ಈ ಮುಂದೆ ಸೃಷ್ಟಿಯಾಗತಕ್ಕಂತಹ ಜೀವಜಾತಗಳಲ್ಲಿ ಮನಸ್ಸು ಜಾಗೃತವಾಯಿತು. ಸೊ ಥಿಂಕಿಂಗ್ ಸ್ಟಾರ್ಟ್ ಆಯ್ತು, ಮೊದಲು ಚಿತ್ತ ಜಾಗೃತವಾಯಿತು, ಮನೋಮಯ ಕೋಶ ಜಾಗೃತ ಆಗ್ಲಿಕ್ಕೆ ಶುರುವಾಯಿತು. ಸೊ ಒಳಗಿನಿಂದ ಬರೋದಿದ್ದು ಮನ್ನಮಯದಿಂದ ಹೋಗುವುದಲ್ಲ, ಮೊದಲು ಚಿತ್ತ ಆಯಿತು, ಆಮೇಲೆ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ ನಿರ್ಮಾಣ ಆಯಿತು. ಆ ಜೀವಗಳಲ್ಲಿ ಒಳಗೆ ಮನಸ್ಸು ಕೆಲಸ ಮಾಡಲಿ ಪ್ರಾರಂಭ ಮಾಡಿತು. ಯಾಕೆಂದ್ರೆ ಇವೆಲ್ಲ ಇರುವುದಲ್ಲಿ ಲಿಂಗ ಶರೀರದಲ್ಲೇ ಇರೋದಿವೆ. ಲಿಂಗ ಶರೀರ ಇತ್ತು ಆದರೆ ಸುಪ್ತವಾಗಿತ್ತು, ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಚಿತ್ತ ಕೆಲಸ ಮಾಡಲಿ ಶುರು ಮಾಡಿತು.
ಮನಸ್ಸು ಕೆಲಸ ಮನುಷ್ಯ ಮಾಡಿದ ಯೋಚನೆ, ಏನು ಕಥೆ, ಏನು ಎಲ್ಲಿದ್ದೀನಿ, ಏನಾಗ್ತಾ ಇದ್ದೀರಿ, ಇಷ್ಟ ಈ ತರದ ಯೋಚನೆಗಳು ಪ್ರಾರಂಭ ಆಯಿತು ಮನಸ್ಸಿನಲ್ಲಿ. ವೈಕಾರಿಕದಲ್ಲಿ ವೈಕಾರಿಕ ಅಹಂಕಾರ ಸೃಷ್ಟಿಯಾದಾಗ, ಅಹಂಕಾರದಿಂದ ಮನಸ್ಸು ಸೃಷ್ಟಿಯಾದಾಗ ಯೋಚನೆಗಳು ಪ್ರಾರಂಭವಾದವು. ಮನೋಭಿಮಾನಿಗಳವರೇ ಇದ್ದಾರೆ ಗಣಶೇಷದಲ್ಲಿ, ಪ್ರತ್ಯೇಕ ದೇವತೆಗಳು ಸೃಷ್ಟಿಯಾಗಿದ್ದು ಬೇಡ. ಆಮೇಲೆ ಹೊರಗಿನ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳಿಗೆ ಹತ್ತು ಮಂದಿ ದೇವತೆಗಳು ಸೃಷ್ಟಿಯಾದವು. ಆಮೇಲೆ ಅವರಿಂದ ಅಭಿಮನ್ಯಮಾನವಾದ ಪದಾರ್ಥದ ವ್ಯಕ್ತಿ ಆಮೇಲೆ ಹತ್ತು ಮಂದಿ ದೇವತೆಗಳ ಸೃಷ್ಟಿ. ಇದು ಮೊದಲ ಸೃಷ್ಟಿಯಲ್ಲ, ಮೊದಲು ಭಗವಂತನಿಂದ ಒಮ್ಮೆ ಸೃಷ್ಟಿಯಾದ ದೇವತೆಗಳೇ ಮತ್ತೆ ಅಭಿಮಾನಿ ದೇವತೆಗಳಾಗಿ ಪುನಃ ಸೃಷ್ಟಿಯವರು. ದೇವತೆಗಳು ಅನೇಕ ಬಾರಿ ಹುಟ್ಟುತ್ತಾರೆ. ಚತುರ್ಮುಖನಿಗೆ ಮೂರು ಬಾರಿ ಸೃಷ್ಟಿ ಇದೆ. ಸ್ಥೂಲ ಬ್ರಹ್ಮಾಂಡ ನಿರ್ಮಾಣ ಆಗುವ ಮೊದಲು ಮೂರು ಬಾರಿ ಚತುರ್ಮುಖನಿಗೆ ಸೃಷ್ಟಿ ಇದೆ. ದೇವತೆಗಳ ಅಭಿ ಸೃಷ್ಟಿಯನ್ನು ಬೇರೆ ಬೇರೆ ರೀತಿಯಿಂದ ಅಭಿವ್ಯಕ್ತಿ ಅಷ್ಟೇ. ಹತ್ತು ಇಂದ್ರಿಯಗಳಿಗೆ, ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳಿಗೆ ಹತ್ತು ಮಂದಿ ದೇವತೆಗಳು ಸೃಷ್ಟಿಯಾದರು. ಶಿವನಿಂದ ಹತ್ತು ಮಂದಿ ದೇವತೆಗಳು ಹುಟ್ಟಿದರು. ಸಾತ್ವಿಕ ಅಹಂಕಾರದ ಅಭಿಮಾನಿ ಶಿವನೇ ತಾನೆ, ಅವನಿಂದ ಮನಸ್ಸು ಹುಟ್ಟಿತು. ಅದರಿಂದ ಶಿವನನ್ನು ಮನೋಭಿಮಾನಿ ಅಂತ ಹೇಳ್ತ. ಶಿವ ಗರುಡಶೇಷರುದ್ರು ಮೂರು ಹೌದು, ವಿಶೇಷವಾಗಿ ಕೆಲವು ಸಂದರ್ಭದಲ್ಲಿ ಶೇಷನನ್ನ ಅಹಂಕಾರದ ದೇವತೆ ಅಂತಾರೆ, ಸಂಕರ್ಷಣ. ಯಾಕೆಂದ್ರೆ ಚಿತ್ತದಲ್ಲಿ ವಾಸುದೇವ ಇದ್ದಾರೆ, ಚತುರ್ಮುಖ ಚಿತ್ತದಲ್ಲಿದ್ದಾರೆ, ಬ್ರಹ್ಮವಾಯುಗಳು ಚಿತ್ತದ ದೇವತೆಗಳು, ಮಹತ್ತತ್ವದ ದೇವತೆಗಳು, ಅದರಲ್ಲಿ ವಾಸುದೇವ ಇದ್ದಾರೆ. ಅದರ ನಂತರ ಅಹಂಕಾರ ಬಂತು, ಅದರಲ್ಲಿ ಸಂಕರ್ಷಣ ಇದ್ದಾರೆ. ಅದರಿಂದ ಸಂಕರ್ಷಣದಿಂದ ಅಭಿಮಾನ ನಿಯಮಿತವಾಗಿರತಕ್ಕಂತಹ ಶೇಷ ಸಂಕರ್ಷಣ ಇದ್ದಾನೆ. ಅದರಿಂದ ಬುದ್ಧಿ ಬಂತು, ಅದರಲ್ಲಿ ಪ್ರದ್ಯುಮ್ನ ಇದ್ದಾನೆ. ಅದರಿಂದ ಮನಸ್ಸು ಮತ್ತೆ ಮನಸ್ಸು ಹೀಗೆ ಹೋಗ್ತದೆ. ಅಹಂಕಾರ ಮನಸ್ಸು, ಅಹಂಕಾರದಲ್ಲಿ ಸಂಕರ್ಷಣ, ಬುದ್ಧಿಯಲ್ಲಿ ಪ್ರದ್ಯುಮ್ನ, ಮನಸ್ಸಿನಲ್ಲಿ ಅನಿರುದ್ಧ. ಹೀಗೆ ವಾಸ್ತವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಭಗವಂತ ರೂಪಗಳಿಂದ ಸಂಕರ್ಷಣ ರೂಪ ಇರುವುದರಿಂದ ಸಂಕರ್ಷಣ ನಾಮಕನಾದ ಶೇಷ ಆದರ ದೇವತೆ ಅಹಂಕಾರ ದೇವತೆ ಅನ್ನುವಂಥದ್ದನ್ನು ಶಾಸ್ತ್ರಕಾರ ಹೇಳ್ತಾರೆ. ಅಹಂಕಾರದಿಂದ ಮನಸ್ಸು ಮತ್ತು ಹತ್ತು ಇಂದ್ರಿಯಗಳು ಇನ್ನೂ ಜಾಗೃತ ಆಗಲಿಲ್ಲ. ಜಾಗೃತ ಮಾಡಲಿಕ್ಕೆ ಅದರಲ್ಲಿ ನಿಯಾಮಕ ಶಕ್ತಿ ಇರಬೇಕಲ್ಲ. ದೇವತೆಗಳು ಹತ್ತು ಇಂದ್ರಿಯಾಭಿಮಾನ ದೇವತೆಗಳು ನಿರ್ಮಾಣಗೊಂಡರು. ಶಿವನಿಂದ ಅಹಂಕಾರ, ಸಾತ್ವಿಕ ಅಹಂಕಾರದ ನಿಯಾಮಕನಾದ ಶಿವನಿಂದ, ಜ್ಞಾನ ಆವಿಷ್ಕಾರ ಮಾಡತಕ್ಕಂತಹ ಶಿವನಿಂದ ನಿರ್ಮಾಣಗೊಂಡದ್ದು ಮನಸ್ಸು ಮತ್ತು ಮನಸ್ಸಿನ ದೇವತೆಗಳಾಗಿ ಹೋಗುದು ಮತ್ತು ಹತ್ತು ಇಂದ್ರಿಯಾಭಿಮಾನ ದೇವತೆಗಳು. ಇನ್ನು ಇಂದ್ರಿಯ ಆಗಲಿಲ್ಲ, ಇಂದ್ರಿಯಾಭಿಮಾನ ದೇವತೆಗಳು ಹುಟ್ಟಿದ್ರು. ಯಾರು ಹತ್ತು ಮಂದಿ? ದಿಗ್ವಾತಾರ್ಕ ಪ್ರಚೇತೋಶ್ವಿ ವಕ್ನಿ ಇಂದ್ರ ಉಪೇಂದ್ರ ಮಿತ್ರ ಕಾಹ. ಇದು ಹತ್ತು ಹೆಸರುಗಳನ್ನು ಭಾಗವತ ಹೇಳು. ಮೊದಲು ಕೇಳುವಂಥ ಕಿವಿ, ಯಾಕೆಂದ್ರೆ ಮುಂದೆ ಸೃಷ್ಟಿಯಾಗತಕ್ಕಂಥದ್ದು ಮೊದಲು ಆಕಾಶ, ಆಕಾಶದಿಂದ ಬರತಕ್ಕಂಥದ್ದು ನಾದ. ಈಗ ಆ ಆಕಾಶಕ್ಕೆ ಕರೆಸ್ಪಾಂಡಿಂಗ್ ಆಗಿರತಕ್ಕಂಥ ಇಂದ್ರಿಯ ಕಿವಿ, ಅದರಿಂದ ಮೊದಲು ಇಂದ್ರಿಯ ಕಿವಿ. ಕಿವಿ ಕೇಳುವಂತೆ ಮಾಡುವ ದೇವತೆ ಸೃಷ್ಟಿಯಾದ. ಯಾರು ಕಿವಿ ಕೇಳುವಂತೆ ಮಾಡುವ ದೇವತೆಗಳು? ದಿಗ್ದೇವತೆ. ದಿಗ್ದೇವತೆಗಳೇ ಶ್ರೋತ್ರಾಭಿಮಾನಿ ದೇವತೆಗಳು. ದಿಗ್ದೇವತೆಗಳು ಯಾರು? ದಿಗ್ದೇವತೆಗಳು ನಾಲ್ಕು ಮಂದಿ ಇದ್ದಾರೆ, ನಾಲ್ಕು ದಿಕ್ಕುಗಳಿವೆ. ಸಂಧ್ಯಾವಂದನೆಯಲ್ಲಿ ದಿಗುಪಸ್ಥಾನ ಮಾಡುವಾಗ ಹೇಳತಕ್ಕಂಥದ್ದು, ಪೂರ್ವ ದಿಕ್ಕಿಗೆ ಮಿತ್ರ ಅನ್ನತಕ್ಕಂಥ ಆದಿತ್ಯ, ಹನ್ನೆರಡು ಮಂದಿ ಅದಿತಿಯ ಮಕ್ಕಳಲ್ಲಿ ಮಿತ್ರ ಅಂತ ಒಬ್ಬ. ಮಿತ್ರ ನಾಮಕ ಸೂರ್ಯ ಅಂತ ಹೇಳ್ತಾರೆ ಕೆಲವರು, ಅದಲ್ಲ, ಮಿತ್ರ ನಾಮಕ ಆದಿತ್ಯ. ಆದಿತ್ಯ ಅಂದ್ರೆ ಅದಿತ್ಯ ಮಕ್ಕಳು, ಒಂದು ಅದಿತ್ಯ ಮಕ್ಕಳೆಲ್ಲ ಸೂರ್ಯರಲ್ಲ. ಮಿತ್ರ ಅನ್ನೋನು ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆ, ದಕ್ಷಿಣ ದಿಕ್ಕಿನ ಅಭಿಮಾನಿ ದೇವತೆ ಯಮ, ಪಶ್ಚಿಮ ದಿಕ್ಕಿನ ಅಭಿಮಾನಿ ದೇವತೆ ವರುಣ, ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ಕುಬೇರ. ಇವರೇ ಮಿತ್ರ, ಯಮ, ವರುಣ, ಕುಬೇರರು ಕಿವಿಯ ದೇವತೆಗಳು ಕೂಡ. ಕಿವಿ ಎನ್ನುವ ಇಂದ್ರಿಯವನ್ನು ನಿಯಂತ್ರಿಸುವವರು. ಇವರೆಲ್ಲರಿಗೂ ಸುಪರ್ವೈಸರ್ ಒಬ್ಬ ಇದ್ದಾನೆ, ಶ್ರೋತ್ರಾಭಿಮಾನಿ ಸೋಮ ಚಂದ್ರ. ಅವನು ಉತ್ತರ ದಿಕ್ಕಿನ ಅಭಿಮಾನಿಯೂ ಹೌದು, ಶ್ರವಣಾಭಿಮಾನಿಯೂ ಹೌದು. ಈ ನಾಲ್ಕು ಜನ ಯಾಕೆ ಕಿವಿ ಇರೋದು ಎರಡು, ಇವ್ರು ನಾಲ್ಕು ಜನ ಯಾಕೆ ಬೇಕು ಇದಕ್ಕೆ ಅಂದ್ರೆ, ಈ ಶಬ್ದದ ಒಂದು ಸ್ವಭಾವ ಇನ್ಯಾವುದು ಹಾಗಿಲ್ಲ ನೋಡಿ. ಮುಂದೆ ಬರತಕ್ಕಂಥದ್ದು ಸ್ಪರ್ಶ, ಅದು ಏಕಮುಖ. ರೂಪ ಏಕಮುಖ, ಎದುರಿನ ರೂಪ ಇದೆ, ಕಣ್ಣಿಗೆ ಅದನ್ನು ಕಾಣತ್ತೆ. ಎದುರು ಶಬ್ದ ಬಿಟ್ರೆ ರೂಪ, ರಸ, ಗಂಧ ಇದೆಲ್ಲಕ್ಕಿಂತ ವಿಶೇಷವಾಗಿ ಶಬ್ದದಲ್ಲಿ ಒಂದು ವಿಶೇಷ ಇದೆ. ಏನಂತಂದ್ರೆ ಗಂಧ ಹಬ್ಬಬಹುದು, ಅದು ಗಾಳಿ ಹರಡಿದ ಹಾಗೆ, ಅದಕ್ಕೊಂದು ವ್ಯವಸ್ಥಿತವಾದ ಹಬ್ಬದಿಕೆ ಇಲ್ಲ, ಬೇರೆ ಮುಂದೆ ಯಾವುದಕ್ಕೂ ಇಲ್ಲ. ಸ್ಪರ್ಶಕ್ಕಿಲ್ಲ, ರೂಪಕ್ಕಿಲ್ಲ, ರಸಕ್ಕಿಲ್ಲ, ಗಂಧಕ್ಕಿಲ್ಲ, ಶಬ್ದಕ್ಕೆ ಒಂದು ವಿಶೇಷವಾದ ಗುಣವಿದೆ. ಅದರ ಮೂವ್ಮೆಂಟ್ ಸರ್ಕ್ಯುಲರ್,
ನಾನು ಈಗ ನೀವು ಆಗ್ಲಿ ನಾನಾಗ್ಲಿ ನಾವೊಂದು ಮಾತಾಡಿದ್ರೆ ಆ ಶಬ್ದ ಸ್ತ್ರೀಲಿಂಗ ಸರಳರೇಖೆಯಾಗಿ ಹೋಗುವುದಿಲ್ಲ, ಅದು ಹೀಗೆ ಸುತ್ತ ಹೋಗುವುದು. ನಾನು ಇಲ್ಲಿ ಮಾತಾಡಿದ್ರೆ ಇಲ್ಲಿ ಗಳಿತ ಇಲ್ಲಿ ಗಳಿತ ಇಲ್ಲಿ ಗಳಿತ ನಾಲ್ಕು ದಿಕ್ಕಿಗೆ ಹಬ್ಬಿಕೊಂಡು ಹೋಗುವುದು. ನೀವು ಬಾವಿಯ ನೀರಿಗೆ ಕಲ್ಲು ಹಾಕಿದ್ರೆ ಹೇಗೆ ವೃತ್ತ ನಿರ್ಮಾಣ ಆಗುತ್ತೆ, ಹಾಗೆ ಸೌಂಡ್ ವೇವ್ಸ್ ಹೋಗುವುದು ಸರ್ಕ್ಯುಲರ್ ಆಗಿ. ಅದರಿಂದ ನಾಲ್ಕು ದಿಕ್ಕಿನ ದೇವತೆಗಳು ಬೇಕಾದ್ರೆ ವ್ಯವಸ್ಥೆ ಮಾಡಬೇಕು, ಒಂದು ದಿಕ್ಕಿನ ದೇವತೆ ಸಾಕಾಗಲ್ಲ. ಅದ ಹಿಂದಿನವರ ಅಬ್ಸರ್ವೇಷನ್ ಇಷ್ಟು ಅದ್ಭುತವಾಗಿದೆ. ನಾಲ್ಕು ದಿಕ್ಕು ದೇವತೆಗಳು ಸೇರಿ ನಾಲ್ಕು ದಿಕ್ಕಿನಿಂದ ಶಬ್ದವನ್ನು ಹಬ್ಬಕ್ಕೆ ತಂದುಕೊಡ್ಬೇಕಲ್ಲ. ಇಲ್ಲಿ ಹೇಳಿದ ಶಬ್ದ ಅದು ಪೂರ್ವಕ್ಕೂ ಹೋಗುತ್ತೆ, ದಕ್ಷಿಣಕ್ಕೂ ಹೋಗುತ್ತೆ, ಪಶ್ಚಿಮಕ್ಕೂ ಹೋಗುತ್ತೆ, ಉತ್ತರಕ್ಕೂ ಹೋಗುತ್ತೆ. ಒಂದು ನಾಗ ಹೊರಟ್ರೆ ಅದು ಏಕಮುಖವಾಗಿ ಹೋಗೋದೇ ಇಲ್ಲ, ಅದು ಸರ್ಕ್ಯುಲರ್ ಮೂಮೆಂಟ್. ಆದ್ರಿಂದ ನಾಲ್ಕು ದಿಕ್ಕಿನ ದೇವತೆಗಳು ಇವರೆಲ್ಲರಿಗೂ ಸುಪೀರಿಯರ್ ಆಗಿರತಕ್ಕವನ ಸುಂದರವಾಗಿ ಸರಸೋಮ ಚಂದ್ರ ಅವನು ದಿಕ್ಕು ದೇವತೆಯವರು. ಈ ಐದು ಮಂದಿ ದೇವತೆಗಳು ದಿಕ್ಕುಗಳ ದೇವತೆಗಳು, ಅದರಿಂದ ದಿಕ್ಕಿನಲ್ಲಿ ಹರಿದು ಬರತಕ್ಕ ನಾದವನ್ನ ಕಿವಿಯ ದೇವತೆಗಳಾಗಿ ಕಿವಿಗೆ ಮುಟ್ಟಿಸಿ ಕೇಳುವಂತೆ ಮಾಡ್ತಾರೆ. ಅದು ಕಿವಿಯ ದೇವತೆಗಳ ಸೃಷ್ಟಿ ಆಯ್ತು. ಆಮೇಲೆ ಶಬ್ದ ಆದ್ಮೇಲೆ ಆಕಾಶದಿಂದ ಗಾಳಿ ಹುಟ್ಟುವುದು, ಗಾಳಿಗೆ ಸ್ಪರ್ಶ, ಸ್ಪರ್ಶೇಂದ್ರಿಯ. ಶಬ್ದ ಆದ್ಮೇಲೆ ಸ್ಪರ್ಶ, ಸ್ಪರ್ಶಕ್ಕೆ ಯಾರು ದೇವತೆ? ಸ್ಪರ್ಶೇಂದ್ರಿಯಕ್ಕೆ ತ್ವಗೇಂದ್ರಿಯ, ಅದಕ್ಕೆ ದೇವತೆ ಯಾರು? ವಾತ. ಸ್ಪರ್ಶೇಂದ್ರಿಯಕ್ಕೆ ಕುಬೇರನೂ ದೇವತೆ, ಆದರೆ ಅವನು ದಿಕ್ಕಿಗೂ ಇದ್ದಾನೆ. ಅವನು ಬಿಟ್ಬಿಟ್ರೆ ಎರಡನೇ ವಾತ. ವಾತ ಅಂತಂದ್ರೆ ವಾಯು. ಯಾವ ವಾಯು? ಪ್ರಧಾನ ವಾಯು ಅಲ್ಲ, ಅಪ್ರಧಾನ ವಾಯು. ಅಪ್ರಧಾನ ವಾಯುವಲ್ಲಿ ಎರಡು ಮೂರು ಥರದ ಗಾಳಿಗಳಿದ್ದಾರೆ ಈ ದೇಹದ ಸ್ಪರ್ಶ ಮುನ್ನೆತ್ತು. ಒಂದು ನಮ್ಮ ದೇಹದ ಒಳಗೆ ಒಬ್ಬ ಪ್ರಾಣ ಇದ್ದಾನೆ, ಅಹಂಕಾರ ಅಂತ, ಅಹಂಕಾರಿಕ ಪ್ರಾಣ ಅಂತ ಹೇಳ್ತಾರೆ. ನಮ್ಮ ದೇಹದೊಳಗೆ ಪ್ರಾಣಶಕ್ತಿಯನ್ನು ತುಂಬತಕ್ಕ ಒಂದು ಶಕ್ತಿ, ಅದು ತೊಗಲಿನಲ್ಲಿ ಸ್ಪರ್ಶ ಸುಖವನ್ನು ಕೊಡ್ತಕ್ಕವ ಅಹಂ ಪ್ರಾಣ. ಅವನ ನಂತರ ಮತ್ತೊಬ್ಬ ಇದ್ದಾನೆ. ಯಾಕೆಂದ್ರೆ ಹೇಗೆ ಹೊರಗಿನ ದಿಗ್ದೇವತೆಗಳೇ ಕಿವಿಗೆ ಕೇಳುತ್ತಾರೆ, ಹಾಗೆ ಹೊರಗಿನ ಗಾಳಿಯೇ ಇಲ್ಲಿ ಸ್ಪರ್ಶದ ದೇವತೆ. ಹೊರಗಿನ ಗಾಳಿ ಭೂತವಾಯು ಪ್ರವಾಹ. ಅವನು ಇದಕ್ಕಿಂತ ಇನ್ನೊಬ್ಬ ಇದ್ದಾನೆ, ಇನ್ನೂ ಇಂದ್ರಿಯರ ಒಬ್ಬ ಇದ್ದಾನೆ, ಮರೀಚಿ. ಮರೀಚಿ ಅಂತ ಒಂದು ಗಾಳಿ, ಅದು ತ್ವಗೀಂದ್ರಿಯದ ದೇವತೆ. ಅದೇ ಮರೀಚಿ ಮರುತಾಮಸ್ಮಿ ಅಂತ ಭಗವದ್ಗೀತೆಯಲ್ಲಿ ಬಹಳ ಜನ ಪಾರಾಯಣ ಮಾಡ್ತಾರೆ, ಯಾಕೆ ಮರೀಚಿ ಅಂತ ಹೇಳಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಮರುತ್ವದಲ್ಲಿ ಮರೀಚಿ, ಯಾಕೆಂದ್ರೆ ಅವನು ತ್ವಗೀಂದ್ರಿಯದ ದೇವತೆ. ಸ್ಪರ್ಶದ ಅನುಭವವನ್ನು ಕೊಡತಕ್ಕ ಒಬ್ಬ ಅಮುಖ್ಯ ವಾಯು, 49 ವಾಯುಗಳಲ್ಲಿ ಒಬ್ಬ ಮರೀಚಿ ಎನ್ನತಕ್ಕಂಥವನು. ಇವನ ಸ್ಪರ್ಶಾನುಭವ ಕೊಡತಕ್ಕ ದೇವತೆ, ಅವನ ಸೃಷ್ಟಿಯಾಯಿತು. ಆಮೇಲೆ ಮೂರನೇದ್ದು ಬೆಂಕಿ ರೂಪ. ರೂಪದ ಅನುಭವ ಕೊಡ್ಲಿಕ್ಕೆ ಕಣ್ಣಿನ ಸೃಷ್ಟಿ ಆಗ್ಬೇಕು, ಆಗಿಲ್ಲ ಏನು, ಇನ್ನು ರೂಪದ ಸೃಷ್ಟಿಯಾಗಿಲ್ಲ, ಕಣ್ಣಿನ ಸೃಷ್ಟಿಯಾಗಿಲ್ಲ. ಆದರೆ ಅನುಭವ ಕೊಡತಕ್ಕಂಥ ದೇವತೆ ಸೃಷ್ಟಿಯಾಯಿತು. ಕಣ್ಣಿನ ಅನುಭವ ಕೊಡತಕ್ಕಂಥವನು ಯಾರಂದ್ರೆ ಅರ್ಥ ಸೂರ್ಯ. ಏಕೆಂದ್ರೆ ಅಲ್ಲಿಯೂ ಸೂರ್ಯ ಇರಬೇಕು, ಇಲ್ಲಿಯೂ ಸೂರ್ಯ ಇರಬೇಕು, ರೂಪ ಕಾಣಬೇಕಾಗಿದ್ದ. ಇಲ್ಲಿ ಸೂರ್ಯ ಇದ್ದು ಅಲ್ಲಿ ಸೂರ್ಯ ಇರದೇ ಇದ್ರೂ ಕಾಣೋಲ್ಲ, ಬೆಳಕು ಇರದೇ ಇದ್ರೆ ಕತ್ತಲಲ್ಲಿ ಏನಿಟ್ಟರೂ ಕಾಣೋಲ್ಲ, ಅಲ್ಲಿ ಸೂರ್ಯ ಇದ್ದು ಇಲ್ಲಿ ಸೂರ್ಯ ಇದ್ದಿದ್ರು ಕಾಣೋಲ್ಲ. ಆದರೆ ಒಂದು ವಸ್ತು ಕಾಣಬೇಕಾಗಿದ್ರೆ ಕಣ್ಣಿನಲ್ಲಿಯೂ ಸೂರ್ಯ ಇರಬೇಕು, ಕಾಣಿ ಅಲ್ಲಿ ಆಕಾಶದಲ್ಲಿ ಬೆಳಕಾಗಿ ಇರಬೇಕು, ನಮ್ಮದು ಪಿಂಡಾಂಡದಲ್ಲಿ ಕಣ್ಣಾಗಿರಬೇಕು, ಬ್ರಹ್ಮಾಂಡದಲ್ಲಿ ಬೆಳಕಾಗಿರಬೇಕು. ಈ ಎರಡು ಸೌರಶಕ್ತಿಗಳಿಂದ ರೂಪದ ದರ್ಶನ, ಅದರಿಂದ ಕಣ್ಣಿನ ದೇವತೆ ಸೂರ್ಯ. ಆಮೇಲೆ ನಾಲಿಗೆ, ಅನಂತರ ರಸ, ನೀರು ಸೃಷ್ಟಿಯಾಯಿತು, ಅದು ರುಚಿ ಸೃಷ್ಟಿಯಾಯಿತು, ಶಬ್ದ ಆಯಿತು, ಸ್ಪರ್ಶ ಆಯಿತು, ರೂಪ ಆಯಿತು. ಆಮೇಲೆ ರಸದ ಸೃಷ್ಟಿ ಇನ್ನೂ ಆಗಿಲ್ಲ, ಆದಾಗ ಅದನ್ನು ನಿಯಮ ಮಾಡತಕ್ಕಂಥ ದೇವತೆಗಳು ಮೊದಲು ಅಧಿಕಾರಿಗಳ ಸೃಷ್ಟಿಯಾಯಿತು, ಆಮೇಲೆ ಅವರು ಪೋಸ್ಟ್ ಕ್ರಿಯೇಟ್ ಆಗ್ಬೋದು. ಆಮೇಲೆ ರಸದ ರುಚಿಯನ್ನು ಅನುಭವವನ್ನು ಕೊಡ್ತಕ್ಕವ ಯಾರು ಅಂದ್ರೆ ರಸ ಯಾವುದರ ಗುಣ ಅಂತ ಅದರ ದೇವತೆಯನ್ನು, ರಸದ ನೀರಿನ ದೇವತೆಯೇ ರಸದ ದೇವತೆ, ರುಚಿಯನ್ನು ಆಗುತ್ತೆ. ವರುಣ ಪ್ರಚೇತಾಹ, ರಸದ ನೀರಿನ ಅಭಿಮಾನಿ, ಜಲಾಭಿಮಾನಿಯವನು ವರುಣ, ಅವನೇ ಒಂದು ಗುರಿ. ಆಮೇಲೆ ಮೂಗಿನಲ್ಲಿ ಗಂಧ, ಪೃಥ್ವಿ ಗಂಧ, ಅದಕ್ಕೊಂದು ಮೂಗು, ಗಂಧ ಮತ್ತು ಮೂಗು. ಇದನ್ನು ಅನುಭವ ಪಡತಕ್ಕಂಥವನು ಯಾರೊಂದು ಪ್ರಚೇತು ಅಶ್ವಿ. ಅಶ್ವಿ ದೇವತೆಗಳು, ಅಶ್ವಿ ದೇವತೆಗಳು ಪೃಥ್ವಿಗೆ ಸಂಬಂಧಪಟ್ಟಂತಹ ಗಂಧವನ್ನ ಮುಗಿಯನ್ನು ಕೊಡುವರು. ಇದಕ್ಕೊಂದು ಒಂದು ಕಾರಣ ಇದೆ, ಯಾಕೆಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ಈಗ ಎರಡು ಕಿವಿ ಬೇರೆ ಬೇರೆ ಇಂಡಿಪೆಂಡೆಂಟ್ ಆಗಿ ಒಂದು ಕಿವಿ ಮುಚ್ಚಿ ಒಂದು ಎರಡು ಕಣ್ಣು ಅಂತ ಹೇಳ್ತೇವೆ ನಾವು. ಇದನ್ನು ಎರಡು ಹೊರಳೆ ಇದೆ, ಅದು ಎರಡು ಮೂಗು ಅಂತ ಯಾರು ಹೇಳಲ್ಲ, ಅದು ತಿನ್ನದು. ಹಾಗೆ ಅಶ್ವಿಗಳು ಹಾಗೆ ತಿನ್ಸದು. ಹಾಗಾಗಿ ಅಶ್ವಿಗಳು ಒಂದೇ ಕ್ರಿಯೆ ಎರಡು ಮುಖ ಅಲ್ಲಿ ಹಾಗೆ ಅವರು ಟ್ವಿನ್ಸು, ಅವಳಿ ಜೋಡಿ ಯಾವಾಗಲೂ ಜೊತೆಯಾಗಿ, ಇದು ಜೊತೆಗೇ ಇರೋದು, ಇದು ಜೊತೆಗೇ ಇರೋದು.
ಹಾಗಾಗಿ ಈ ಹೂವಿನ ಹೊರಳೆಯಿಂದ ಗಂಧದ ಅನುಭವವನ್ನು ಕೊಡಲಿಕ್ಕೆ ಅಶ್ವಿ ದೇವತೆಗಳು, ಜ್ಞಾನೇಂದ್ರಿಯದ ಐದು ಜನ ದೇವತೆಗಳಾದ್ರೆ ದಿಕ್ಕು ವಾತ ಅರ್ಕ ಪ್ರಚೇತಸ್ ಅಶ್ವಿ. ಆಮೇಲೆ ಕರ್ಮೇಂದ್ರಿಯ ಐದಿದೆ, ಅದರಲ್ಲಿ ಮುಖ್ಯವಾದ್ದು ಬಾಯಿ ಮಾತು ವಾಗೀಂದ್ರಿಯ. ಯಾಕೆಂದರೆ ಪ್ರಪಂಚದಲ್ಲಿ ನಮಗಿಂತ ಸೂಕ್ಷ್ಮವಾಗಿ ನೋಡುವ ಕಣ್ಣುಳ್ಳ ಪ್ರಾಣಿಗಳಿದ್ದಾವೆ, ಮನುಷ್ಯರಿಗಿಂತ ಚುರುಕು ಕಣ್ಣು ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ. ಸ್ಪರ್ಶ ಮನುಷ್ಯನಿಗಿಂತ ಚುರುಕಾಗಿ ಸ್ಪರ್ಶವನ್ನು ಅನುಭವಿಸುವಂತಹ ಪ್ರಾಣಿಗಳಿವೆ. ಗಂಧ ಮನುಷ್ಯರಿಗಿಂತ ಚುರುಕಾಗಿ ಗಂಧವನ್ನ ಗುರುತಿಸತಕ್ಕಂತಹ, ಕಿವಿ ಮನುಷ್ಯರಿಗಿಂತ ಚುರುಕು, ಒಂದು ಸಾಸಿವೆ ಕಾಳಿದ್ರೆ ನಾಯಿ ನೆಟ್ಟಗಾಗಿ ಬರಲಿ ಶುರು ಮಾಡುತ್ತೆ. ನಮಗೆ ನಾಯಿ ಮಗಳಿಗೂ ಕೇಳಲ್ಲ, ಒಮ್ಮೊಮ್ಮೆ ಅವುಗಳಿಂದ ಸಾಸಿವೆ ಕಾಳಿದ್ರೆ ಅಂತ ನಿದ್ರೆ ಬಂದುಬಿಟ್ರೆ ನಮ್ಮ ನಾಯಿ ಮಗಳುಗಳೆಲ್ಲ ಕಳ್ಳ ಕಣ್ಣ ಕಳ್ಳ ಹಿಡ್ಕೊಂಡು ಹೋಗುವಂತ ಎಚ್ಚರ ಆಗೋದಿಲ್ಲ ಅವ್ರು. ಹಾಗಲ್ಲ, ಒಂದು ಹೆಜ್ಜೆ ನಿಧಾನದ ಕಳ್ಳ ಹೆಜ್ಜೆ ಇಡ್ತಾ ಬಂದ್ರೆ ಅವು ಸದ್ದನ್ನ ಜನವಂತ. ಪ್ರತಿಯೊಂದು ಈ ಜ್ಞಾನೇಂದ್ರಿಯಗಳು ಕೂಡ ಮನಸ್ಸು ಒಂದು ಬಿಟ್ಟು, ಒಳಗಿನ ಅಂತಃಕರಣ ಬಿಟ್ಟು, ಪ್ರಾಣಿಗಳಂತೂ ನಮ್ಮ ಇಂದ್ರಿಯಗಿಂತ ಚುರುಕಾಗಿದೆ, ಕಿವಿ ನಮಗಿಂತ ಚುರುಕು, ಅವುಗಳಿಗೆ ಕಣ್ಣು ಚುರುಕು, ಮೂಗು. ಪ್ರಾಣಿಗಳು ಕಣ್ಣನ್ನು ಬಳಸುವುದೇ ಇಲ್ಲ. ನೀವನ್ನು ಕರ್ಕೊಂಡು ಹೋದ್ರೆ ವಾಪಸ್ ಬರೋದು ಅದೇ ದಾರಿಯಲ್ಲಿ ಬರ್ತಾರೆ, ನೆಲದ ಮಣ್ಣನ್ನ ವಾಸನೆಯನ್ನ ಮೂಸಿ. ಮತ್ ಬೋರ್ಡ್ ನೋಡ್ಕೊಂಡು ಬರೋದಲ್ಲ, ಎಷ್ಟನೇ ಕ್ರಾಸ್ ನಲ್ಲಿ ಹೋಗಿದ್ದೆವು, ಯಾವುದು ಯಾವ ಅಡ್ಡದಾರಿ ತಪ್ಪಿದೆವು, ನಾವು ಯಾವ ಅಡ್ಡದಾರಿಯಲ್ಲಿ ಇದ್ದೇವೆ ನೋಡೋದೇ ಇಲ್ಲ, ಮೂಸ್ಕೊಂಡು ಬಂದು ಬಿಡ್ತಾರೆ. ಹಾಗಾಗಿ ಅವಗೆ ಕಣ್ಣು ಮೂಗು ನಾಲಿಗೆ ಕಿವಿ ಎಲ್ಲವೂ ಕೂಡ ಮನುಷ್ಯನಿಗಿಂತ ಪ್ರಚಂಡವಾಗಿದೆ. ಇಂದ್ರಿಯಗಳು ಎಲ್ಲ ಜ್ಞಾನೇಂದ್ರಿಯಗಳು ನಮಗಿಂತ ಚುರುಕಾಗಿವೆ, ಆದ್ರೆ ಜ್ಞಾನ ನಮ್ಮಷ್ಟು ಚುರುಕಾಗಿಲ್ಲ. ಇದು ವಿಚಿತ್ರ, ಯಾಕೆಂದ್ರೆ ಆ ಜ್ಞಾನೇಂದ್ರಿಯದಿಂದ ಅನುಭವಿಸಬೇಕಾದಂತಹ ಮನನ ಮಾಡುವ ಇಂದ್ರಿಯ ಮನಸ್ಸು ಚುರುಕಾಗಿಲ್ಲ ಅವಳಿಗೆ. ಅವು ದಂಡತರ ಜ್ಞಾನೇಂದ್ರಿಯ ನಮಗಿಂತ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ, ನಮಗಿಂತ ಡೀಪ್ ಆಗಿ ಕೆಲಸ ಮಾಡುತ್ತೆ. ಕರ್ಮೇಂದ್ರಿಯ ಇದು ಇದೆಲ್ಲ ನಮಗೊಂದು ದೊಡ್ಡ ಹೇಳಿ ಕಣ್ಣು, ನಮಗಿಂತ ಸೂಕ್ಷ್ಮ ಕಣ್ಣಿದೆ, ಕಿವಿ ಸೂಕ್ಷ್ಮ ಇದೆ, ಬಾಯಿ. ಮನುಷ್ಯ ಮಾತ್ರ ಪ್ರಪಂಚದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಮಾತ್ರ ಮಾತಾಡಬಲ್ಲವ. ಇದು ಒಂದು ಎಕ್ಸ್ಟ್ರಾರ್ಡನರಿ ಕ್ವಾಲಿಟಿ. ನಾವು ಮಾತಾಡ್ತೇವೆ, ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ತಿಳಿಸ್ತೇವೆ ಅನ್ನುವಂಥದ್ದು ಒಂದು ವಿಸ್ಮಯ. ಮಾತು ಹೊರಡುತ್ತೆ ಅನ್ನೋದೇ ಒಂದು ವಿಸ್ಮಯ, ನಮ್ ಮಾಮೂಲಾಗ್ಬಿಟ್ಟಿದೆ ಅಷ್ಟೇ. ಮಾಮೂಲು ಮಾತಾಡ್ತೇವೆ ಅಂತ ಅದು ಗೊತ್ತಾಗೋಲ್ಲ, ಯೋಚನೆ ಮಾಡಿದ್ರೆ ಇದು ಎಷ್ಟು ವಿಸ್ಮಯ ಅನ್ನೋದು ಅರ್ಥ ಆಗತ್ತೆ. ಯಾವ ಪ್ರಾಣಿಯೂ ಮಾತಾಡ್ಲಿಕ್ಕಾಗದೆ ಮನುಷ್ಯ ಮಾತಾಡ್ತಾನೆ, ತನಗೆ ಬೇಕಾದಂತೆ ಸಪ್ತಸ್ವರಗಳನ್ನು ಕುಣಿಸಿ ಹಾಡ್ತಾನೆ ಅನ್ನೋದು ಒಂದು ವಿಸ್ಮಯ. ಇದು ಅತ್ಯಂತ ವಿಸ್ಮಯ, ಯೋಚನೆ ಮಾಡಿದಷ್ಟು ಬಗೆಹರಿಯದೆ ವಿಸ್ಮಯ. ಅಂಥ ಒಂದು ಇಂದ್ರಿಯ ನಮ್ಮ ವಾಗೀಂದ್ರಿಯ ಇದೆ, ಕರ್ಮೇಂದ್ರಿಯದಲ್ಲಿ ಅದನ್ನು ಮೊದಲ ಪರಿಗಣನೆ ಇರೋದು ಅದು ಮೇಲಿದೆ. ನಮ್ಮ 5 ಸಂಪತ್ತುಗಳಲ್ಲಿ ಅದನ್ನು ತಗೊಂಡೆ, ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ. ವಾಗೀಂದ್ರಿಯ ಆಗೋದು ದೊಡ್ಡ ಸಂಪತ್ತು. ಇವತ್ತು ಮಾತು ಶಬ್ದ ಅನ್ನೋದು ಇಲ್ಲದೇ ಇರ್ತಿದ್ರೆ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ತುಂಬಿ ಹೋಗ್ತಿತ್ತು. ಇವತ್ತು ಈ ಬೆಳಕು ತುಂಬಿರೋದೇ ಮಾತಿನಿಂದ. ಮಾತು ಮಾತು ಜ್ಯೋತಿ ಅಂತ ಬಸವಣ್ಣ ಹೇಳಿದ್ದು ಅದೇ ಅರ್ಥ. ಮಾತು ಅನ್ನೋದು ಒಂದು ಬೆಳಕು, ಆ ಬೆಳಕು ಮನುಷ್ಯನನ್ನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಮೊನ್ನೆ ಕತ್ತಲೆ ಕಡೆಗೂ ಕರ್ಕೊಂಡು ಹೋಗುದು, ಬೇಡವಾದ ಮಾತು ಜಗಳ ಆಡಿ ಕತ್ತಲೆಗೂ ಹೋಗೋದು. ಅದು ನಮ್ಮ ದುರ್ದೈವ, ಯಾವ್ದು ಬೆಳಕನ್ನು ಕತ್ತಲೆ ಬಳಸುವಂತವ್ರು ನಾವು. ಕತ್ತಲೆಯನ್ನ ಇಷ್ಟಪಡೋರಾದ್ರೆ ತಮಸೋಮ ಜ್ಯೋತಿರ್ಗಮಯ ಅಲ್ಲ, ಜ್ಯೋತಿಷೋಮ ತಮೋಗಮಯ ಅಂತ ಹೇಳೋರು ಇರ್ತಾರೆ. ಅವನೇನು ಅವರಿಗೆ ಕತ್ತಲೆ ಇಲ್ಲ ಬೆಳಕಿನಿಂದ, ಯಾಕಂದ್ರೆ ಅವ್ರು ಕನ್ನ ಕೊಲಿಬೇಕು, ಇನ್ನೊಬ್ಬರ ಮನೆಯಲ್ಲಿ ಲೂಟ್ ಮಾಡಬೇಕು. ಅವ್ರು ಏನ್ ಬೇಕಾಗಿದೆ ಅಂದ್ರೆ ಬೆಳಕಿನಿಂದ ಕತ್ತಲಿನಲ್ಲಿ ಕರೆದೊಯ್ದು ಭಗವಂತ ಅಂತಾರೆ ಅವರು. ಅವನು ನಾವೇ ಮಾಡ್ಬೇಕಂತ ಅವ್ರನ್ನ. ಆದ್ರೆ ನಮಗೆ ಬೆಳಕು ಏನ್ ಬೇಕಾಗಿದೆ, ತಮಸೋಮ ಜ್ಯೋತಿಷ್ಕಮಯ ಜ್ಯೋತಿರ್ಗಮಯ. ಕತ್ತಲಿನಿಂದ ಬೆಳಕಿನಲ್ಲಿ ಹೋಗ್ಬೇಕಾಗಿದ್ರೆ ಒಂದು ಬೆಳಕು, ಒಂದು ಟಾರ್ಚ್ ಮಾತಿನ ಬೆಳಕು, ಮಾತಿನ ಹಣತೆ. ಆದರೆ ದೇವತೆ ಯಾರು, ಬೆಳಕಿನ ದೇವತೆ ಆಗಬೇಕಲ್ಲ ಅಗ್ನಿ. ಅಗ್ನಿಯು ಆಗಬಹುದು ಮುಖಂ ಪ್ರಾವಿಷ್ಯತೆ, ಅಗ್ನಿ ವಾಗೀಂದ್ರಿಯದ ದೇವತೆ. ದಿಗ್ವಾತಾರ್ಕ ಪ್ರಚೇತೋಶ್ವಿ ವಕ್ನಿ, ವಕ್ನಿ ವಾಗೀಂದ್ರಿಯದ ದೇವತೆ. ಅವನಿಗೆ ವಕ್ನಿ ಅಂತ ಹೆಸರು ನೋಡಿ. ಅಗ್ನಿ ಪ್ರಜ್ವಲಿಸುವಂತಹದ್ದು, ಮಾತು ಬೆಂಕಿ ಬೆಳಕು, ಅಗ್ನಿಯು ಬೆಳಕು ಅಷ್ಟೇ. ಅವನು ವಕ್ನಿ, ವಕ್ನಿ ಅಂದ್ರೆ ವಹನ, ಕಮ್ಯುನಿಕೇಷನ್. ಮಾತು ನನ್ನ ಭಾವನೆಗಳನ್ನು ಕಮ್ಯುನಿಕೇಟ್ ಮಾಡುತ್ತೆ, ವಕ್ನಿ ಅಂದ್ರೆ ವಹತಿ, ನನ್ನ ಭಾವನೆಗಳನ್ನು ನಿಮ್ಮ ಕಡೆಗೆ ಕೊಟ್ಟಿರುವಂತ ಆ ಕೆಲಸ ಮಾಡತಕ್ಕಂತಹ ದೇವತೆಯ ಹೆಸರು ಅದೇ ವಕ್ನಿ. ಅದರ ನಂತರ ಇನ್ನೊಂದು, ಯಾವ ಪ್ರಾಣಿಗಳು ದಕ್ಕದ ಅತ್ಯದ್ಭುತವಾದಂತಹ ಇಂದ್ರಿಯ ನಮಗಿದೆ, ಕೈ.
ಉಳಿದ ಪ್ರಾಣಿಗಳಿಗೂ ಇದೆ. ಅವು ಕೈಯಾಗಿಲ್ಲ, ಕಾಲಾಗಿ ಉಳಿದವನು. ಕೈಯಾಗೇ ಇಲ್ಲ, ನಾಲ್ಕು ಕಾಲು ಉಂಟಾಗೋಯ್ತು, ಎರಡು ಕೈ ಎರಡು ಕಾಲ ಬಂದ್ಬಿಟ್ಟು ಈ ಕಾಲಿನ ಬದಲಿಗೆ ಇದನ್ನ ಕೈಯಾಗಿ ಬಳಸುವಂತಹ ಕಲೆಯನ್ನು ಮನುಷ್ಯ ಪೂರ್ಣ ಮಾಡಿಕೊಂಡ. ಸ್ವಲ್ಪ ಮನುಷ್ಯನ ಪೂರ್ವಜರು ಮಾಡಲಿಕ್ಕೆ ಶುರು ಮಾಡಿದರು, ಬಾಲ ಇದ್ದವರು. ಅವರು ಹಿಂಗೆ ಮಾಡಿ ಕೈ ಮೇಲೆ ಮಾಡಿ, ಆದ್ರೆ ಅದು ಕರಡಿ ಮಂಗ ಇಂಥದ್ದು ಸ್ವಲ್ಪ ಅಭ್ಯಾಸ ಮಾಡಿದ್ರು, ಎರಡು ಕಾಲಲ್ಲಿ ನಿಂತು. ಆದ್ರೆ ಈ ಕೈಯನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿದವ ಮನುಷ್ಯ. ಇಡೀ ಇಂದ್ರಿಯಗಳಲ್ಲಿ ಅತ್ಯಂತ ಮಹತ್ವದ ಇಂದ್ರಿಯ ಕೈ. ಯಾಕೆಂದ್ರೆ ಇವತ್ತು ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ಕಲೆಗಾರಿಕೆ ಕುಸುರು ಕೆಲಸ ಮನುಷ್ಯನ ಕೈಯ ಕೆಲಸ. ಕಟ್ಟಡಗಳು ಏನು ಕಲಾತ್ಮಕವಾದ ಕಟ್ಟಡ ಯಾವುದು ಕೊಟ್ಟಿದ್ದವನ್ನ ಮನುಷ್ಯನ ಕೈ. ಶಿಲ್ಪ ಕಲಾಕೃತಿಗಳು ಎಲ್ಲೋ ಹಳೆಗಳು ಬೇಲೂರು ಆಹಾವೋ ಜಗತ್ತಿನ ಅದ್ಭುತ ತಾಜ್ಮಹಲ್ ಅಂತೇವೆ, ಯಾರು ಮಾಡಿದ್ದು? ಮನುಷ್ಯನ ಕೈ. ಪೇಂಟಿಂಗ್ಸು ಯಾರು ಮಾಡಿದ್ದು? ಮನುಷ್ಯನ ಕೈ. ಈ ಒಂದು ಅದ್ಭುತವಾಗಿರ್ತಕ್ಕ ಕುಸುರು ಕೆಲಸದ ಚಿನ್ನದ ಸರಗಳು, ಕೆತ್ತನೆಗಳು, ಇದೆಲ್ಲ ಪ್ರಪಂಚದ ಇವತ್ತಿನ ಕಲಾತ್ಮಕತೆಗೆ ಮೂಲ ಕಾರಣ ಮನುಷ್ಯನ ಕೈ. ಇದು ಯಾತಕ ಉಪಯೋಗ ಇಲ್ಲದೆ ಪ್ರಾಣಿಗಳು ಕಾಲಾಗಿ ಬಳಸಿದ್ದ ಕೈಯನ್ನ ಅದು ಕಾಲಾಗಿದ್ದ ಹೋಗಿ ಕಲೆಯಾಗಿ ಬಳಸಿದ ಮನುಷ್ಯ. ಇಡೀ ಜಗತ್ತನ್ನ ಕಲಾತ್ಮಕವಾಗಿ ಮಾಡುವ ಶಕ್ತಿ ಈ ಕೈಗೆ ಇದೆ. ಕೊಳಕಾಗಿ ಮಾಡುವ ಶಕ್ತಿ ಇದೆ, ದುರುಪಯೋಗ ಮಾಡೋದಿದೆ. ಈ ಕೈಯಿಂದ ಕಲೆಯನ್ನು ಮಾಡಬಹುದು ಅಥವಾ ಇನ್ನೊಬ್ರು ಕೆನ್ನೆಗೆ ಬಾರಿಸಬಹುದು, ಏನೋ ಮಾಡಬಹುದು. ಮತ್ತೆ ಅಷ್ಟೇ ಅಲ್ಲ, ಮನುಷ್ಯ ಇದನ್ನ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಪ್ರಾಣಿಗಳಿಗೆ ಮೈಯಲ್ಲಿ ನೊಣ ಕೂತಲು ಜಾಡಿಸಲಿಕ್ಕೆ ಪ್ರಾಣಿಗಳಿಗೆ ಕೈಯಿಲ್ಲ. ಎದರಿಟ್ಟ ವಸ್ತುವನ್ನ ಬಾಯಿಗೆ ಇಡೋಣ ಅಂದ್ರೆ ಕೈಯಿಲ್ಲ. ಹಾಗಾಗಿ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಸೃಷ್ಟಿಯಲ್ಲಿ ಇದಕ್ಕೆ ವಿಕಾಸದ ಪರಾಕಾಷ್ಠೆ ಅಂತ ಇವಲ್ಯೂಷನ್ ನಲ್ಲಿ ಅದನ್ನು ಉಪಯೋಗ ಮಾಡುವ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡವ ಮನುಷ್ಯ. ಎಲ್ಲ ವಿಧದಿಂದಲೂ ಅದು ಬಳಕೆ ಬಂತು. ನಮಗೆ ಬೇಕಾದ್ದನ್ನ ಬಿತ್ತಿ ಬೆಳೆಸಿದೆವು ಕೈಯಿಂದ, ಉತ್ತೆವು ಬಿತ್ತೆವು ಕಟಾವು ಮಾಡಿದೆವು ಎಲ್ಲ ಕೈಯಿಂದಲೆ. ಪ್ರತಿಯೊಂದು ಕೆಲಸ ಅನ್ನೋದು ಕೈಗೆ ಸಂಬಂಧಪಡುತ್ತೆ. ಮತ್ತೆಲ್ಲ ಕೆಲಸಗಳಿಗಿಂತಲೂ ಮುಖ್ಯ ಕೈಯ ಕೆಲಸ. ಅದಕ್ಕೆ ಕೈಗಾರಿಕೆ ಅಂತ. ಯಾವುದೇ ಇದ್ರೂ ಕೈಯಿಂದ ಮಾಡತಕ್ಕಂತಹ ಕೆಲಸ, ಕೆಲಸದಲ್ಲಿ ಅತ್ಯದ್ಭುತವಾದ ಕೆಲಸ ಕೈಯದ್ದು. ಅದಕ್ಕೆ ಅದರ ಹೊಣೆಗಾರಿಕೆ ದೊಡ್ಡದಪ್ಪ. ಅದು ದೇವತೆ ಯಾರು ಗೊತ್ತಾ? ಇಂದ್ರ. ಎಲ್ಲ ಇಂದ್ರಿಯಗಳ ಅಭಿಮಾನಿ, ಮುಖ್ಯಾಭಿಮಾನಿ ಆಗಿರ್ತಕ್ಕ ಇಂದ್ರ ಕೈಯ ಪೋರ್ಟ್ಫೋಲಿಯೋ ತಾನೇ ಇಟ್ಕೊಂಡ, ಮತ್ತು ಅದರ ಎಲ್ಲ ಸ್ಕಿಲ್ ಅನ್ನು ಮನುಷ್ಯರಿಗೆ ಕೊಟ್ಟ, ಬೇರೆ ಪ್ರಾಣಿಗಳಿಗೆ ಕೊಟ್ಟಿಲ್ಲ. ವಕ್ನೇ ಇಂದ್ರ. ಅದರ ನಂತರ ಕೈ, ನಂತರ ಬಾಯಿಯಿಂದ ಕೈ ಬಂದೆವು, ಕೈಯಿಂದ ಕಾಲಿಗೆ. ಕಾಲು ಒಂದು ಕರ್ಮೇಂದ್ರಿಯ. ಕಾಲಿನ ದೇವತೆ ಯಾರು? ಬಹಳ ವಿಚಿತ್ರ. ಸ್ವತಃ ಭಗವಂತನೇ ಶಿವನಿಂದ ಉಪೇಂದ್ರನಾಗಿ ಹುಟ್ಟಿದ. ಈ ಇಂದ್ರಿಯಾಭಿಮಾನಿಗಳಲ್ಲಿ ಸೇರಿಕೊಂಡು ಭಗವಂತ ಒಂದು ಉಪೇಂದ್ರ ರೂಪದಿಂದ ಅವತಾರ ಮಾಡಿದಾನೆ. ಅವನು ಕಾಲದಲ್ಲಿ ಬಂದು ಕೂತ ಉಪೇಂದ್ರನಾಗಿ ಭಗವಂತ. ಆದರೆ ಯಾಕೆಂದರೆ ಅದೇ ಯತ್ ಪ್ರಬದಾಭ್ಯಾಂ ಪ್ರಪದ್ಯತ ತತ್ ಪ್ರಬದೇ ಪ್ರಬದೇ ತತ್ ಪ್ರಬದೇ ಇತ್ಯಾಚಕ್ಷತೆಯೇ. ಭಗವಂತನಿಗೆ ಈ ದೇಹದೊಳಗೆ ಪ್ರವೇಶ ಮಾಡಬೇಕು ಅಂತಾದಾಗ ಅವನು ಮೊದಲು ಪ್ರವೇಶ ಮಾಡಿದ ಪ್ರಪದಾಭ್ಯಾಂ ಪ್ರಾಪದ್ಯತ, ಮುಂಗಾಲಿನ ಮೂಲಕ ಒಳಗೆ ಪ್ರವೇಶ ಮಾಡಿದ. ಕಾಲಲ್ಲಿ ಕೂತ, ಅವನು ಒಬ್ಬನೇ ಕೂತದ್ದಲ್ಲ. ನಿಜವಾಗಿ ಆ ಪೋರ್ಟ್ ಫೋಲಿಯೋ ಮತ್ತು ಬೈತಾನೆ, ಉಪೇಂದ್ರ ಅಂದ್ರೆ ಜೂನಿಯರ್ ಇಂದ್ರ ಅಂತ. ಉಪಾಂದ್ರೆ ಜೂನಿಯರ್, ನಾವು ಸಬ್ ಅಂತ ಹೇಳ್ತೇವಲ್ಲ. ಜೂನಿಯರ್ ಇಂದ್ರ ಅಂದ್ರೆ ಯಾರಂದ್ರೆ ಇಂದ್ರ ನಮಗ, ಅವನ ಹೆಸರು ಜಯಂತ ಅಂತ, ಯಜ್ಞ ದೇವತೆ. ಇಂದ್ರ ಪುತ್ರನಾದ ಜಯಂತ ಪಾದ ದೇವತೆ. ಆದ್ರೆ ಭಗವಂತನು ಅಲ್ಲಿ ಹೋಗುತ್ತ ಅವನೊಟ್ಟಿಗೆ. ಯಾಕೆಂದ್ರೆ ಬರೇ ಕಾಲಲ್ಲಪ್ಪ, ಕಾಲನ್ನು ಕೊಟ್ಟು ಇಡೀ ದೇಹ ಧಾರಣೆ ಮಾಡಬೇಕಲ್ಲ. ಇಲ್ಲಿ ಕೂಡ ಯಾಕೆ ಇಲ್ಲಿಂದ ಇಲ್ಲಿ ತನಕ ಇಡೀ ದೇಹವನ್ನ ಕಾಲು ಧಾರಣೆ ಮಾಡಿದೆ. ಕಾಲು ದುರ್ಬಲ ಆದರೆ ತಲೆಯೂ ಇಲ್ಲ, ಕೈಯೂ ಇಲ್ಲ. ಇಡೀ ದೇಹವನ್ನು ಧಾರಣೆ ಮಾಡತಕ್ಕಂತಹ ಒಂದು ಮಹತ್ವದ ಕೆಲಸವನ್ನು ಕಾಲು ಮಾಡಿಕೊಂಡಿದೆ. ಸಪೋಸ್ ಕಾಲಿನ ನರಗಳು ದುರ್ಬಲ ಆದವು ಅಂತಂದ್ರೆ ಕುಸಿದು ಬೀಳದೆ ಆಮೇಲೆ ಎತ್ಕೊಂಡು ಹೋಗ್ಬೇಕು. ಬ್ರೈನ್ ಶಾರ್ಪ್ ಇರ್ಬೋದು, ಬಾಯಿ ತುರ್ತಿರ್ಬೋದು, ಅದಕ್ಕೂ ನಿಲ್ಲಕ್ಕಾಗೋದಿಲ್ಲ. ಮನುಷ್ಯನಿಗೆ ನಿಲ್ಲುವ ಸ್ಟ್ಯಾಂಡಿಂಗ್ ತಾಕತ್ತು ಕೊಟ್ಟದ್ದು ಕಾಲು. ಅದಕ್ಕೋಸ್ಕರ ಬರೇ ಜಯಂತ ಇದ್ರೆ ಅದು ಸ್ವತಃ ಭಗವಂತನೇ ನಿಂತ. ಇಡೀ ದೇಹದ ಧಾರಣ ಶಕ್ತಿಯಾಗಿ ಅಲ್ಲಿ ನಿಂತ. ಅವ್ರ ಜೊತೆಗೆ ಕಾಲಿನ ದೇವತೆಯಾಗಿ ಜೂನಿಯರ್ ಇಂದ್ರ ಉಪೇಂದ್ರ ಜಯಂತ ಇದ್ದಲ್ಲೇ ಮರಗಳ ಹಾಗೆ
ಇದು ಬಹಳ ಅಸಾಧಾರಣವಾದ ಒಂದು ಕ್ವಾಲಿಟಿ ನೋಡಿ. ಚಲನೆ ಎನ್ನುವುದು ಕಾಲಿನ ಮೂಲಕ, ಇಲ್ಲದೇ ಇದ್ರೆ ಸ್ಥಿರ ಚಾವ ಸ್ಥರ ಅಚರ ಅಂತೇವೆ ನಾವು, ಸ್ಥಾವರ ಸ್ಥಾವರ ಜಂಗಮ ಅಂತ. ಇದ್ರಲ್ಲಿ ಮರದಂತೆ, ಮರದಲ್ಲೂ ಜೀವ ಇದೆ, ಅದು ಕಾಲಿಲ್ಲ. ಎಂಥ ಬಾಳೋದು ನಾವು ಒಂದೂರಿಂದ ಒಂದೂರಿಗೆ, ನಾಡಿನಿಂದ ನಾಡಿಗೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋದೆವು, ನೋಡಿದೆವು, ಅನುಭವ ಪಡೆದೆವು, ಹೊಸ ಹೊಸತನ್ನ ಕಂಡೆವು, ಹೊಸ ಇದೆಲ್ಲಕ್ಕೆ ಕಾಲು ಕಾರಣ. ಅದರಿಂದ ಕೈ ಮಾತ್ರ ಅಲ್ಲ, ಬಾಯಿ ಮಾತ್ರ ಅಲ್ಲ, ಕಾಲನ್ನು ಪೂರ್ಣ ಉಪಯೋಗ ಮಾಡಿಕೊಂಡವ ಮನುಷ್ಯ. ಬೇರೆ ಪ್ರಾಣಿಗಳು ತಮ್ಮ ಆಹಾರಕ್ಕೆ ಎಷ್ಟು ದೂರ ಹೋಗೋ ಅಲ್ಲಿ ಹುಡುಗಿದ್ರು ಅಷ್ಟೇ ಅದನ್ನ. ನಾವು ಹಾಗಲ್ಲ, ಸೌಂದರ್ಯ ಅನುಭವಕ್ಕೆ, ಹೊಸ ಪ್ರಪಂಚದ ಅನುಭವಕ್ಕೆ, ನಮ್ಮ ಅನುಭವವನ್ನು ವಿಸ್ತಾರಗೊಳಿಸುವುದಕ್ಕೆ ಕಾಲನ್ನು ಬಳಸಿದೆವು. ಅದರಿಂದ ಅದರಲ್ಲಿ ಭಗವಂತ ಕೂತು ನಡೆಸಿಕೊಟ್ಟ. ಇದೆರಡು ನಮಗೆ ಜ್ಞಾನಕ್ಕೆ ಪೂರಕವಾಗಿರತಕ್ಕಂಥವು, ನಮ್ಮ ವಿಜ್ಞಾನದ ಆವಿಷ್ಕಾರಕ್ಕೆ ಪೂರಕವಾಗಿರತಕ್ಕಂಥ ಕರ್ಮೇಂದ್ರಿಯಗಳು. ಇವು ಇವಿಂದ ನಿನ್ನೆರಡಿದೆ. ಅದೇಂದ್ರೆ ಅದು ಜ್ಞಾನಕ್ಕೆ ಪೂರಕ ಅಲ್ಲ, ಒಳಗೆ ಇದ್ದದ್ದನ್ನ ಹೊರಕ್ಕೆ ಹಾಕುವುದಕ್ಕೋಸ್ಕರ ಅಷ್ಟೇ. ಎಕ್ಸೆಸ್ ಬೇಡವಾದನ್ನ, ದೇಹದ ಒಳಗೆ ಬೇಡವಾದ ಎಕ್ಸೆಸ್ ಅನ್ನ ಹೊರಗೆ ಕಳಿಸುವುದಕ್ಕೋಸ್ಕರ ಎರಡು ಕರ್ಮೇಂದ್ರಿಯಗಳಿವೆ, ಒಂದು ಪಾಯು ಒಂದು ಉಪಸ್ಥ. ಪಾಯು ಅಂದ್ರೆ ಮಲವಿಸರ್ಜನೆ ಮಾಡ್ತಕ್ಕಂಥದ್ದು. ಆ ಪಾಯುವಿನಿಂದಲೇ ಪಾಯಿಖಾನೆ ಪಾಯಿಖಾನೆ ಅಂತ ಬಂದದ್ದು. ಅದು ಪಾಯುವಿಗೆ ಆ ಶಬ್ದ ಹೇಳಿದ್ರೆ ಎರಡು ಅರ್ಥ ಆಗತ್ತೆ. ಅದು ಸಭೆಯಲ್ಲಿ ಹೆಚ್ಚು ಅಂತ ಹೇಳೋದು ಚೆನ್ನಾಗಿರೋದು. ಆದ್ರೆ ಅದು ಬಂದದ್ದು ಮೂಲ ಪಾಯು, ಪಾಯುಖಾನೆ. ಖಾನ ಅಂದ್ರೆ ಹಿಂದಿ ಶಬ್ದ. ಹಾಗಾಗಿ ಮಲವಿಸರ್ಜನೆ, ದೇಹದ ಒಳಗೆ ನಾವು ತಿಂದಿರ್ತಕ್ಕಂಥ ಆಹಾರ ಮೂರು ಭಾಗ ಆಗತ್ತೆ. ಅದರಲ್ಲಿ ಒಂದು ಭಾಗ ಅದರ ಸೂಕ್ಷ್ಮಾಂಶ ನಮ್ಮ ಅನ್ನ, ನಾವು ಉಂಡ ಅನ್ನ, ಅದರ ಸೂಕ್ಷ್ಮಾಂಶ ಬ್ರೈನ್ ಸೆನ್ಸಿಗೆ ಹೋಗಿ ಸೇರುತ್ತೆ. ಉಂಡ ಅನ್ನ ಮನಸ್ಸಿಗೆ ಸೇರಿತು, ಅದರಲ್ಲಿ ಸ್ಥೂಲವಾಗಿರತಕ್ಕಂಥದ್ದು ಮಾಂಸಕ್ಕೆ ಸೇರಿಕೊಂಡಿದ್ದು ಚರ್ಮ ಮಾಂಸಕ್ಕೆ. ಬಹಳ ಸ್ಥೂಲವಾಗಿರತಕ್ಕಂಥದ್ದು ದೇಹಕ್ಕೆ ಬೇಡವಾದ ಜೊಗಟಿಗೆ. ನಾವು ಹಣ್ಣು ತಿಂದರೆ ಅದು ಸಿಪ್ಪೆ ಗೊರಟೆ ಇದ್ದ ಹಾಗೆ, ರಸ ಎಲ್ಲ ಹೀಗಾದ್ಮೇಲೆ ಸಿಪ್ಪೆಯನ್ನು ಜಗಳ ಬಿಸಾಡಿದ ಹಾಗೆ ಸಿಪ್ಪೆಯ ಅಂಶ, ಅನ್ನದ ಸಿಪ್ಪೆಯ ಅಂಶ ಅದು ಮಲವಾಗಿ ಹೊರಕೊಂಡ್ಬಿಡುತ್ತೆ. ಅದು ದೇಹಕ್ಕೆ ಬೇಡವಾದ ಭಾಗ ಬರುತ್ತದೆ. ಈಗ ನಾವು ಬೇಡವಾದನ್ನ ತೆಗೆದು ಸಾರ್ಟ್ ಮಾಡಿ ತಿನ್ನೋಲ್ಲ, ಒಟ್ಟು ತಿಂತೀವಿ. ಅದು ಒಳಗೆ ದೇಹ ಒಳಗೆ ವೈಶ್ವಾನರ ಎಲ್ಲೆಲ್ಲಿ ಯಾವುದೇ ಹೋಗೋ ಅದನ್ನ ಮೂಲ ವಿಭಾಗ ಮಾಡಿ ಅದರ ಸಟ್ಲೆಸ್ಟ್ ಪಾರ್ಟ್ ಅನ್ನು ಮೈಂಡಿಗೆ ಕಳಿಸಿ ಅದರ ಮಧ್ಯದ ಭಾಗವನ್ನ ನಮ್ಮ ಮಾಂಸ ಮತ್ತು ಚರ್ಮ ಮಾಂಸಗಳಿಗೆ ಕಳಿಸಿ ಸ್ಥೂಲವಾದನ್ನ ರಿಜೆಕ್ಟ್ ಮಾಡಿ ಹೊರಕಳಿಸ್ಬೇಕು. ಹೀಗೆ ಒಳಗೆ ಹೋದದ್ದು ನಾವೇ ಕಳಿಸಿದ್ದು, ಆದರೆ ಒಳಕ್ಕೆ ಬೇಡವಾದ ಹೊರಗೆ ಬರಲಿಕ್ಕೆ ಒಂದು ವೆಂಟು ಬಾಯು. ಅದರ ದೇವತೆ ನಿರೃತಿ, ಯಮ ಮತ್ತು ಇಲ್ಲಿ ಮಿತ್ರ ಅಂತ ಹೇಳಿದ್ರು. ಮಿತ್ರನಾಮಕನಾಗಿರತಕ್ಕಂಥ ದ್ವಾದಶ ಆದಿತ್ಯರಲ್ಲಿ, ಆದಿತ್ಯ ಪುತ್ರ ವಿವಸ್ವಾನ್ ಅರಿಯಮ ಭೂಷ ತ್ವಸ್ತಾಥ ಸವಿತಾ ಭಗ ಧಾತ ವಿಧಾತ ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ. ಅದ್ರಲ್ಲಿ ವರುಣ ಆಗಿದ್ದಾನೆ, ಇಂದ್ರನು ಹೇಳಿದ್ದೇವೆ. ಮಿತ್ರ ಅಂತಕ್ಕಂಥ ಅದಿತಿ ಪುತ್ರ ಮಲವಿಸರ್ಜನೆಯನ್ನು ನಿಯಂತ್ರಿಸತಕ್ಕಂಥ ದೇವತೆ. ಅದರ ನಂತರ ಇನ್ನು ಕೊನೆಯದ್ದು ಮೂತ್ರ ವಿಸರ್ಜನೆ ಮತ್ತು ರೇತಸ್ಸಿನ ವಿಸರ್ಜನೆಗೋಸ್ಕರ ಇರತಕ್ಕಂಥದ್ದು. ರೇತಸ್ಸಿನ ವಿಸರ್ಜನೆಗೆ ಅಥವಾ ರೇತಸ್ಸಿನ ಸ್ವೀಕಾರಕ್ಕೆ, ಮೂತ್ರ ವಿಸರ್ಜನೆಗೆ, ರೇತಸ್ಸಿನ ವಿಸರ್ಜನೆಗೆ ಮತ್ತು ರೇತಸ್ಸಿನ ಸ್ವೀಕಾರಕ್ಕೆ ಇರತಕ್ಕಂಥ ಜನನೇಂದ್ರಿಯ, ಅದನ್ನು ಉಪಸ್ಥ ಅಂತ. ಅದರ ದೇವತೆ ಯಾರು? ಕಾಹ. ಕಾ ಅಂದ್ರೆ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಸಂತಾನದ ದೇವತೆ, ಪ್ರಪಂಚದ ಮನುಕುಲದ ಸಂತಾನದ ಮೂಲ ಪುರುಷ. ಅವನು ಸಂತಾನವನ್ನು ಕೊಡತಕ್ಕ ಇಂದ್ರಿಯದ ದೇವತೆ ಅವನು. ಹೀಗೆ 10 ದೇವತೆಗಳು ಸೃಷ್ಟಿಯಾದವು. ಇದು ಸಾತ್ವಿಕ ಅಹಂಕಾರ ಅಥವಾ ವೈಕಾರಿಕ ಅಹಂಕಾರದಿಂದ, ಅಂದ್ರೆ ಪ್ರಪಂಚದ ಸ್ಥೂಲ ವಿಕಾರಕ್ಕೆ ಮೂಲ ಪುರುಷರು ಇವರು. ಅದ್ರಲ್ಲಿ ಇವರು ವೈಕಾರಿಕರು ಅಂತ ಹೆಸರು. ವೈಕಾರಿಕ ಅಹಂಕಾರದಿಂದ 10 ವೈಕಾರಿಕ ದೇವತೆಗಳು ಮತ್ತು ಮನಸ್ಸು ಸೃಷ್ಟಿಯಾಯಿತು. ಈಗ ಈ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದ ಜೀವಗಳಲ್ಲಿ ಮನಸ್ಸು ತುಳಿಯಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಏನು ಎಂತೂ ಗೊತ್ತಿಲ್ಲ, ಇಂದ್ರಿಯಗಳಾಗಿಲ್ಲ. ಅಷ್ಟೂ ಜೀವಗಳಲ್ಲಿ ಮನಸ್ಸು ಕೆಲಸ ಮಾಡಲು ಶುರುವಾಯಿತು. ಯೋಚನೆ ಬಂತು, ಏನು ಎಂತು ಅಂತ ವಿಚಾರ ಮಾಡಲಿಕ್ಕೆ ಹತ್ತಿದವು.